ನೋಡಪ್ಪ, ನಿಮ್ ಕಂಪನಿ ಉಪ್ಪಿನಕಾಯಿಗೆ ಭಾರಿ ಬೇಡಿಕೆ ಇದೆ. ಎಲ್ಲಾ ಕಡೆಯಿಂದಲೂ ತುಂಬಾ ಆರ್ಡರ್ಸ್ ಬಂದಿದೆ. ಒಂದ್ 100 ಬಾಟ್ಲು ಮಾವಿನಕಾಯಿ ಉಪ್ಪಿನಕಾಯಿ, ಒಂದ್ 100 ಬಾಟ್ಲು ನಿಂಬೆಹಣ್ಣು ಉಪ್ಪಿನಕಾಯಿ ತಂದ್ಬಿಡು. ಅರ್ಜೆಂಟ್ ಬೇಕು, ತಗೋ ಬೇಕು ತಂದ್ಬಿಡು. ಅಡಿಂದ್ರ ಬಗ್ಗೆ ನೀವ್ ಎಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ರಿ, ಈಗ ನೋಡಿದ್ರ ವ್ಯಾಪಾರದಲ್ಲಿ ತಪ್ಪಾಗಿ ನಿರ್ಧಾರ ಮಾಡಿ ನಾನ್ ಯಾವತ್ತೂ ಸೋತೋನಲ್ಲ. ಆದ್ರೆ ನನ್ನ ಮಗಳು ಜೀವನದಲ್ಲಿ ಒಳ್ಳೆ ನಿರ್ಧಾರ ಮಾಡಿ ಅವಳು ಗೆದ್ಬಿಟ್ಲು, ಆದ್ರೂ ನಾನು ಸೋಲಿಲ್ಲ. ಯಾಕೆಂದ್ರೆ ಗೆದ್ದವಳು ನನ್ನ ಮಗಳ ತಾನೆ. ಸಾರ್ ನೋಡಯ್ಯ, ನಿಮ್ ಪ್ರಾಡಕ್ಟ್ ನಮ್ಗೆ ಬೇಡ, ಅದು ನಮ್ಮ ಹತ್ರ ಸೇಲ್ ಆಗಲ್ಲ. ಎಲ್ಲರೂ ರೋಜಾ ಉಪ್ಪಿನಕಾಯಿ ಬೇಕು, ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ ಕಂಪನಿ ಉಪ್ಪಿನಕಾಯಿ ಸೇಲ್ ಆಗಲ್ಲ, ತಗೊಳ್ಳೋದಾಗುತ್ತೆ ತಗೊಳ್ಳಿ ಸರ್. ಅರೆ ಹೇಳ್ತಾ ಇಲ್ವನಯ್ಯ, ನಿಮ್ದು ಹೋಗಲ್ಲ ಅಂತ. ಎಲ್ಲರೂ ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ, ನಾವೇನ್ ಮಾಡೋದು? ವ್ಯಾಪಾರ ಆಗಲ್ಲ, ಇಷ್ಟೊಂದು ಬಂಡವಾಳ ಕೊಟ್ಟು ನಾವೇನ್ ಮಾಡೋದು? ಒಳ್ಳೆ ಕಥೆ ಆಯ್ತಲ್ಲ ಅಂತ. ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ, ರೋಜಾ ಉಪ್ಪಿನಕಾಯಿ. ಇಷ್ಟು ವರ್ಷಗಳಿಂದ ಫೀಲ್ಡ್ ಅಲ್ಲಿ ಇದೀನಿ, ನಿನ್ನೆ ಮೊನ್ನೆ ಬಂದವನು ನನ್ಗೆ ಪೈಪೋಟಿ. ಅವನ್ ಬೆಳಿಬಾರ್ದು, ಅವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಬರೀ ಕೇಳವನಿಲ್ಲಿ 5 ಲಕ್ಷನೋ 10 ಲಕ್ಷನೋ ಎಷ್ಟು ಬೇಕು ಕೇಳು. ಯಾಕೆ ರೋಜಾ ಅನ್ನೋ ನಿನ್ನ ಕಂಪನಿ ಇರಬಾರ್ದು? ಅದಕ್ಕೆ ನೀವೆಷ್ಟೇ ಲಕ್ಷ ಕೊಟ್ರು ನಮ್ಮ ಕಂಪನಿ ಮುಚ್ಚೋಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು, ನಮ್ಮ ಕಂಪ್ನಿಲೂ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕ ತುಂಬ ನಮ್ಮ ಬ್ರಾಂಚಸ್ಗಳಿವೆ. ಇಷ್ಟಿದ್ರು ನಮ್ಮಿಂದನೇ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಸಂಸಾರದಲ್ಲಿರೋರು ಏನ್ ತಾನೇ ಮಾಡೋಕ್ಕಾಗುತ್ತೆ? 100 ಜನರನ್ನ ಕೆಲಸಕ್ಕೆ ಇಟ್ಕೊಂಡು ಕರ್ನಾಟಕ ಸುತ್ತ ಬ್ರಾಂಚ್ ಇಟ್ಕೊಂಡಿರೋ ನಿಮಗೇ ನಮ್ಮ ಕಂಪ್ನಿ ನೋಡಿ ಭಯ ಅಂದಮೇಲೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮೆಲ್ರಿಗೂ ಮುಷ್ಟಿ ಕಟ್ಟೋ ಕೈಯಾಗಿ ನಿಂತಿರೋ ನಮ್ಮಣ್ಣ. ಆ ನಮ್ಮಣ್ಣನ ಆಶೀರ್ವಾದ ಇರೋವರೆಗೂ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ನಮ್ಮ ಕಂಪನಿ ಮಾಲನ್ನ ಮಾರೋ ತಾಕತ್ತು ನಮಗಿದೆ. ಅಲ್ಲ ಯಜಮಾನ್ರೆ, ಜ್ವರ ಇಷ್ಟೊಂದು ಸುಡ್ತಾ ಇದೆ, ನಿನ್ನೆ ಬರೋದ್ ಬಿಟ್ಟು ಇವತ್ತು ಬಂದಿದ್ರಲ್ಲ. ನಿನ್ನೆ ಬರಕ್ ನನ್ ತವ ದುಡ್ಡು ಇರ್ಲಿಲ್ಲ ಡಾಕ್ಟ್ರೆ. ದುಡ್ಡುಗೋಸ್ಕರ ನಾನು ಈ ಕ್ಲಿನಿಕ್ ನಡೆಸ್ತಾ ಇದ್ದೀನಾ? ಏನು ಯೋಚನೆ ಮಾಡ್ಬಿಡಿ, ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ರಪ್ಪ, ನನ್ ತಮ್ಮ ಇದ್ದಾನಲ್ಲ, ಅವನ್ ಕೈ ಗುಣ ಬಹಳ ಒಳ್ಳೇದು, ಬಹಳ ಒಳ್ಳೇದು. ನಿಮ್ಮೆಲ್ಲರ ಕಾಯಿಲೆಗಳನ್ನು ಗುಣಪಡಿಸ್ತಾನೆ, ನಿಮ್ಮೆಲ್ಲರ ನೋವು ಗುಣಪಡಿಸ್ತಾನೆ. ನನ್ ತಮ್ಮನ ಜೊತೆನೆ ಇದ್ದು ಬಂದು ನನ್ನ ಚೆನ್ನಾಗಿ ಗಮನಿಸ್ಬೇಕು. ನಮ್ಮ ಹೊನ್ನೆಯನಹಳ್ಳಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ದೇವಸ್ಥಾನ ಕಟ್ಟಿಸಿದಾಗಿನಿಂದ ಸುಣ್ಣ ಬಣ್ಣ ಆಗಿಲ್ಲ. ನಮ್ಮೂರಿನ ಜನ ಎಲ್ಲ ಸೇರಿ ಹಣ ಹಾಕಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಈ ಸಲದ ಕುಂಭಾಭಿಷೇಕಕ್ಕೆ ಸುತ್ತೂರು 18 ಹಳ್ಳಿ ಜನನ ಕರೆದು ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಜನರಿಂದ ಹಣ ವಸೂಲಿ ಮಾಡೋಕೆ ಒಬ್ಬ ನಿಯತ್ತಾದ ವ್ಯಕ್ತಿ ಬೇಕು. ಆ ಮನುಷ್ಯ 4 ಜನಕ್ಕೆ ಬೇಕಾಗಿರುವಂತ ವ್ಯಕ್ತಿ ಆಗಬೇಕಾಗಿರೋದ್ರಿಂದ ಆ ಕೆಲಸಕ್ಕೆ ನಮ್ಮ ಶಂಕರಣ್ಣನೇ ಸರಿಯಾದ ವ್ಯಕ್ತಿ ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ನೀವೆಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿ ಆ ದೇವಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೋತಾ ನಾನು ಈ ಪಂಚಾಯತ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.